ಸರ್ ನಮ್ಮಿಸ್ಟರ್ ಪ್ರಸನ್ನ ಅಂತ. ಜಡಿಗೆಹಳ್ಳಿ ಗ್ರಾಮದಲ್ಲಿ ನಾವು ವಾಸವಾಗಿದ್ದೇವೆ. ಸ್ವಂತ ಹಾವೇರಿ ಕಡೆಯವರು. ಇಲ್ಲಿ ಕರಗ ಪರಮೇಶ್ವರಿ ದೇವರ ನಿನ್ನೆ ಪ್ರತಿಷ್ಠಾಪನೆ ಇದೆ ಸರ್. ಅದೇ ರೀತಿ ಕುಂಭಾಭಿಷೇಕ ಮಹೋತ್ಸವವನ್ನು ಪಾಲ್ಗೊಂಡಿದ್ವಿ. ಅದೇ ರೀತಿ ಪ್ರಥಮವಾಗಿ ಗೋಧುಳಿ ಲಗ್ನದಲ್ಲಿ ಗಂಗೆ ಪೂಜೆಯೊಂದಿಗೆ ಗಣಪತಿ ಪೂಜೆ ಪುಣ್ಯವನ್ನು ಮಾಡಿಕೊಂಡು ಯಾಗಶಾಲೆಯನ್ನು ಪ್ರವೇಶವನ್ನು ಮಾಡಿಕೊಂಡು ಅದೇ ರೀತಿ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ನಿರ್ಧಾರದಲ್ಲಿ ಗಣಪತಿ ಹೋಮ ವಾಸ್ತುಹೋಮವನ್ನು ಮಾಡಿಕೊಂಡು ದೇವರಿಗೆ ಅಲಂಕಾರವನ್ನು ಮಾಡಿಕೊಂಡು ನಿನ್ನೆ ವಿಶೇಷವಾಗಿ ತೀರ್ಥಪ್ರಸಾದ ವಿನಿಯೋಗವನ್ನು ಮಾಡಿಕೊಂಡಿದ್ವಿ. ಅದೇ ರೀತಿ ಬೆಳಗ್ಗೆವಾಗಿ ಮೊದಲನೇದಾಗಿ ಗಣಪತಿ ಪೂಜೆಯೊಂದಿಗೆ ಗಣಪತಿ ಹೋಮ ವಾಸ್ತುಹೋಮವನ್ನು ಮಾಡಿಕೊಂಡು ರಾಕ್ಷಹೋಮವನ್ನು ಮಾಡಿಕೊಂಡು ನವಗ್ರಹ ಪೂಜೆಯೊಂದಿಗೆ ನವಗ್ರಹ ಹೋಮವನ್ನು ಮಾಡಿ ಅದೇ ರೀತಿ ಪ್ರಧಾನ ದೇವರಾಗಿರ್ತಕ್ಕಂಥ ಕರಗ ಪರಮೇಶ್ವರಿಯನ್ನು ಆಹ್ವಾನ ಮಾಡಿಕೊಂಡು ಮತ್ತು ಕರಗ ಪರಮೇಶ್ವರ ಮೂಲಮಂತ್ರ ಹೋಮವನ್ನು ಮಾಡಿಕೊಂಡು ಅದೇ ರೀತಿ ವಿಶೇಷವಾಗಿ ಮಂಡಲ ಪೂಜೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಕರಗ ಪರಮೇಶ್ವರಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಮತ್ತು ರುದ್ರಾಭಿಷೇಕದೊಂದಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದವನ್ನು ಇವತ್ತಿನ ದಿವಸ ನೆರವೇರಿದೆ. ಅದೇ ರೀತಿ ಹೆಚ್ಚಿನದಾಗಿ ಗ್ರಾಮಸ್ಥರು ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ಕರಗ ಪರಮೇಶ್ವರಿಯ ಭಕ್ತವೃಂದದಲ್ಲಿ ವಿಶೇಷವಾಗಿ ಶಕ್ತಿ ಬರಲಿ ಅಂತ ಹೇಳ್ಕೊಂಡು ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. 48 ದಿವಸ ಮಂಡಲ ಪೂಜೆಯನ್ನು ಆಗುತ್ತೆ. ಅದೇ ರೀತಿಯಾಗಿ ವಿಶೇಷವಾಗಿ ಪ್ರತಿದಿನ ಅಭಿಷೇಕವನ್ನು ಮಾಡುವಾಗ ಅದೇ ರೀತಿಯಾಗಿ ಅಭಿಷೇಕ ಕೊಡ್ತಕ್ಕಂಥವ್ರು ಯಾರ್ಯಾರು ಭಕ್ತಾದಿಗಳಿದ್ರು ಕೂಡ ವಿಶೇಷವಾಗಿ ಕರಗ ಪರಮೇಶ್ವರಿಗೆ ನೀವು ಅಭಿಷೇಕವನ್ನು ತಂದು ಮಾಡಿಸ್ಬೋದು. ನಿಮ್ಮ ಶಕ್ತಿ ಅನುಸಾರವಾಗಿ ನಾವು ಅಭಿಷೇಕವನ್ನು ಮಾಡಿಕೊಳ್ತೀವಿ. ಆಯ್ತಾ ಇಲ್ಲಿ ನಾವು ಈ ಊರಿಗೆ ಬಂದಾಗಿನಿಂದ ನಮ್ಮ ಹಿರಿಯರು ಕಿರಿಯರು ಮಾಡ್ಕೊಂಡು ಬರ್ತಾ ಇದ್ರು. ನಾವು ಅದೇ ಥರನೇ 12 ವರ್ಷಕ್ಕೊಂದ್ಸಲ ಜಾತ್ರೆ ಅಮ್ಮನ ಕಡೆಯಿಂದ ನಾವು ಏನು ಮಾಡಬೇಕು, ಒಪ್ಪತ್ತಿರಬೇಕು, ಒಂದೊತ್ತಿರಬೇಕು ಅಂತ ನಾವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಆ ದೇವರು ಸಿಕ್ಕೋರು, ಈ ದೇವರು ದೊಡ್ಡವರು, ನಮ್ಮ ಕಡೆ ಇರೋರು ಹಿಂಗೆ ಅವರು ಜಾತ್ರೆ ಗೌಡಗಳೆಲ್ಲ ಸೇರ್ಕೊಂಡು ನಡಿ ಬೀದಿಗೆ ಬಂದಾಗ ನಾವು ದೇವ್ರೂ ಅಲ್ಲಿ ಕೋತೀರಿ. ಅಲ್ಲಿ ಅವ್ರ ಅಣ್ಣಂತ ಬರೇಸ್ಪನ್ ತೋಪದೆ ಅಲ್ಲಿ ಇವ್ರ ಕತೆ ಎಲ್ಲ ಮುಗಿಸ್ಕೊಂಡು ನಾವು ದೀಪ ಮಾಡ್ಕೊಂಡು ಹೋಗಿ ಆಮೇಲೆ ಕಡೆ ದಿನ ನಾವು ಮರಿ ಹೊಡೆದು ಜಾತ್ರೆ ಮುಗಿಸ್ಕೊಂಡು ಬರ್ತೀರಿ. ಇದು ನಮ್ಮ ಇತ್ರ ಮುತ್ರ ಕಾಲ್ನಿಂದ ಅದೇ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆ ನಮ್ಮ ಮಾವನ ಎಲ್ಲರಿಗೂ ಗೊತ್ತಿರೋದೇ. ನಾವು ಬಂದ ಮೇಲೇನು ನಾವು ಈ ಥರ ಮಾಡ್ಕೊಂಡು ಬರ್ತಾ ಇದ್ರು ಜಾತ್ರೆ. ಎಲ್ಲೋ ಯಾವ ಕಡೆ ಕೆಳಗಿನ ಸೀಮೆ ಕಡೆ ಇದ್ರಂತೆ ಇವ್ರ ಅಕ್ಕನ ತಂಗಿಯವರು. ಇವ್ರ ಅಕ್ಕನ ತಂಗಿಯವರು ಈ ಕೆಳಗಿನ ಸೀಮೆನಿಂದ ಬಂದು ಯಾರೋ ತೊಂದರೆ ಕೊಡೋವಾಗ ಈ ನಮ್ಗೆ ದೇಶಕ್ಕೆ ಬಂದ್ಬಿಟ್ರಂತೆ. ಆವಾಗ ಇವರು ಇಲ್ಲಿ ಅಲ್ಲಿ ನೆನ್ಗೊಂಡ್ಕೊಂಡು ಅಲ್ಲಿ ಕರ್ಕಬಾಯಿ ಅಂತ ಅದೇ ಅಲ್ಲಿ ನಾಯಿ ಒಂದು ಬಂದಿತ್ತಂತೆ ಅವ್ರ ಹಿಂದೆ ಬಿದ್ರಪದ್ಯಾಗ ಇಲ್ಲಿ ಒಂದಿಷ್ಟು ತಾರ ಹೊಗೆ ಬರ್ತಂತೆ. ಯಾರೋ ಇತ್ತು ಯಾರೋ ಇವರು ಅಡುಗೆ ಮಾಡ್ಕೊಂಡು ತಿನ್ನೋವಾಗ ಇದ್ರ ನೋಡ್ಕೊಂಡು ಅವರಿಬ್ಬರು ಇಲ್ಲಿಗೆ ಬಂದರು ಬಂದ್ರಂತೆ. ಅಲ್ಲಿ ನಾಯಿ ನೀರು ಬೇಕಾಗಿ ಹೋಗಿ ಹಳ್ಳ ತೋಡ್ತಂತೆ ಆಯಮ್ಮನ ಜೊತೆಗೆ ಬಂದವರು. ಆ ನಾಯಿ ಬರಲ್ಲ ಅಂದ್ಬಿಟ್ಟು ಇವ್ರು ಹುಡ್ಕೊಂಡು ಹೋಗೋವಕ್ಕ ಇದು ನೀರಾಗ ಒದ್ಲಾಡಿತ್ತಂತೆ. ಅವಾಗ ಅಲ್ಲಿ ಕರ್ಬಾಯಿ ಅಂತ ಅಲ್ಲಿ ಕರ್ಬಾಯಿ ಮಾಡ್ಯವ್ರೆ ಇವರು ಈ ಅಮ್ಮನು ಚಿಕ್ಕ ಅಮ್ಮನ ಹತ್ತು ಹೋಗಿ ಅವಳೆ ದೊಡ್ಡ ಅಮ್ಮನ ಬಂದಿದ್ದು ಸೇರಿ ಅವಳೆ ಮರಿಯಪ್ಪ ಅಂತ. ನಮ್ಮ ಬುದ್ಧಿ ಬಂದ ಕಾಲದಲ್ಲಿ ಈಗ ಇದುವರೆಗೂ ಇವಾಗ 70-80 ವರ್ಷ ಆಗಿದೆ. ಆಗಿನಿಂದ ಈ ತಾಯಿ ಪೂಜೆ ನಡೀತಾ ಇದೆ. ಅಕ್ಕ ತಂಗಿಯರು ಅಂತ ಕರಗಮ್ಮ ಆ ಅಮ್ಮ ತಂಗಿ ಈ ಅಮ್ಮ ಅಕ್ಕ ಇವರು ಸೇರಿ ಇಲ್ಲಿ 12 ಸಾರಿ ಜಾತ್ರೆ ನಡೀತಾ ಇರ್ತದೆ. ಇವರಿಂದೆ ಬಂದ ಕಾಲದಲ್ಲಿ ಇದೇ ಜಡಿಗೇನಹಳ್ಳಿಯಲ್ಲಿ ಕೆಳಗಡೆ ಸೀಮೆ ಕಡೆಯಿಂದ ಬಂದು ಕರಗ ದೇವಸ್ಥಾನ ಕರಗದ ಬಾವಿ ಅಂತ ಬಂದಿದೆ. ಅಲ್ಲಿ ಭೈರೇಶ್ವರ ಕಾಳ ಭೈರೇಶ್ವರ ಈ ಅಮ್ಮ ತಂಗಿ ಅಕ್ಕ ತಂಗಿ ಜೊತೆಗಳು ಬಂದಿಲ್ಲಿ ಬಂದು ಇಲ್ಲಿ ನೆಲ್ಗೊಂಡಿರೋದು. ಆಗ ಜಡೆ ಮುನೇಶ್ವರ ಅಂತೇಳಿ ಇವರು ಇದಕ್ಕರು ಈ ಬಂಗಿ ಇದು ಸುಟ್ಟ ಹೊಡ್ಕೊಂಡು ಜಪ್ಪ ಕುಂತಿದ್ರಂತೆ. ಆಗ ಬಂದಾಗ ಅಕ್ಕ ತಂಗಿ ಭೈರೇಶ್ವರ ಮೂರು ಜನ ಬಂದು ನೀವು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದನ್ನು ಆ ಕರಗಬಾಯಿ ಅಂತ ಅಲ್ಲಿ ಇದೆ ಕರಗಬಾಯಿ ಹತ್ರ ಬಂದು ಸ್ನಾನ ಮಾಡ್ಕೊಂಡು ಊರಿಗೆ ಬಂದು ಭೈರೇಶ್ವರ ಅಂತ ಜಡೆ ಮುನೇಶ್ವರ ಅಲ್ಲಿದೆ. ನಾನು ಅಲ್ಲಿರ್ತೀನಿ ನೀನು ಇಲ್ಲಿಗೆ ಹೋಗೋಣ ಅಕ್ಕ ತಂಗಿ ಮಾತಾಡ್ತಿರ್ತೆ ಮಾತಾಡಿ ಅಕ್ಕನು
ಇಲ್ಲಿರ್ತೀನಮ್ಮ ನೀನು ಅಲ್ಲಿರಂತ ಇಬ್ಬರು ಎದುರು ಬಳಿ ನಿಂತ್ಕೊಂಡು ನೆಲ್ಕೊಂಡಿದ್ದಾರೆ. ಇದನ್ನು ಅನ್ನೇಳೋದು ಸಾರಿ ನಮ್ಮ ಭಕ್ತಾದಿಗಳು ನಾವು ಎಲ್ಲ ಸೇರಿ ಕಾರ್ಯ ಮಾಡ್ತಾಯಿದ್ದೀವಿ. ದೇವಸ್ಥಾನ ದೇವಾಲಯದ ನಿರ್ಮಾಣ ಜೀರ್ಣೋದ್ಧಾರಕ್ಕೆ ಸಹಕರಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ಕೊಡ್ತೀನಿ.